ಓಕೆ, ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ, ಬಿಜೆಪಿ ಡಿಸ್ಟಿಕ್ ಜನರಲ್ ಸೆಕ್ರೆಟ್ರಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ವಿಧಾನಸಭಾ ಮಂಡಲ. ನಿಧಾನವಾದ್ರೂ ಕೇಂದ್ರ ನಾಯಕರು ಒಳ್ಳೆಯ ಸಮಯಕ್ಕೆ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವ್ರಿಗೆ ನೇಮಕ ಮಾಡಿರೋದು ಒಳ್ಳೆಯ ಸಮಯಕ್ಕೆ ಮಾಡಿದ್ದಾರೆ. ಅವ್ರಿಗೆ ಇವತ್ತು ಅವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ, ಕೇಂದ್ರ ನಾಯಕರಿಗೆ ಮತ್ತು ವಿಜೇಂದ್ರಿಗೆ. ಇನ್ನು ಬರೋವಂಥ ಲೋಕಸಭಾ ಚುನಾವಣೆಗಳಲ್ಲಿ ಖಂಡಿತ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಖಂಡಿತ ಜೈಭಾರಿ ಆಗಿ ಯುವಕರ ತಂಡ ಅವ್ರ ಹಿಂದೆ ಇದ್ದು ಬರೋ ಅಂಥ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಜೈಭಾರಿ ಆಗಿ ಬರುತ್ತದೆ. ಸರ್, ತಮಗೆ ಹೇಗೆ ಅನಿಸುತ್ತೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಯುವಕರಿಗೆ ಒಳ್ಳೆಯ ಸ್ಫೂರ್ತಿ ತುಂಬ ಇದೆ. ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ದುಡಿದು ಯುವ ಜನತೆಗೆ ಒಳ್ಳೆಯ ಶುಭ ಶುದ್ಧಿ ಕೊಟ್ಟಿದೆ ಕೇಂದ್ರ ನಾಯಕರು. ಓಕೆ ಸರ್, ಇವಾಗ ವಿಜೇಂದ್ರ ಅಧ್ಯಕ್ಷರಾಗಿರೋದ್ರಿಂದ ಒಳ್ಳೆಯ ಬೆಳವಣಿಗೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ಸಹ ಬಹುಸಂಖ್ಯಾತವಾಗಿ ಬಲಪಡಿಸ್ತದೆ. ಸರ್, ರಾಜ್ಯಾಧ್ಯಕ್ಷರಾಗಿ ಬಹುದೊಡ್ಡ ಸವಾಲು ಎದುರಾಗಿದೆ ವಿಜೇಂದ್ರ ಅವರ ಎದುರಲ್ಲಿ, ಅದೇನಂತಂದ್ರೆ ಲೋಕಸಭಾ ಚುನಾವಣೆ. ಅವ್ರಿಗೆ ಬಗ್ಗೆ ಏನು ಹೇಳ್ತೀರಿ? ಅವ್ರಿಗೆ ತುಂಬ ಅನುಭವ ಇದೆ, ಯಾಕಂದರೆ ಅವರು ನಿರಂತರವಾಗಿ ಅವ್ರ ತಂದೆ ಜೊತೆಯಲ್ಲಿ ರಾಜಕೀಯವಾಗಿ ಎಲ್ಲ ರೀತಿಯನ್ನು ಸಹ ಅನುಭವ ಪಡೆದಿರ್ತಾರೆ. ಅವ್ರಿಗೆ ಬರೋಂಥ ಸವಾಲು ಸಹ ಅದು ಒಳ್ಳೆಯದಾಗಿ ಸ್ವೀಕರಿಸ್ತಾರೆ. ನನ್ನ ಹೆಸರು ರಾಮಲಿಂಗಪ್ಪ ಅಂತ ಹೇಳಿಬಿಟ್ಟು, ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ಓಕೆ ಸರ್. ಏನು ನಮ್ಮ ರಾಷ್ಟ್ರೀಯ ಪಕ್ಷ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷವು ರಾಷ್ಟ್ರದ ನಾಯಕರು ಹಾಗೂ ರಾಜ್ಯದ ನಾಯಕರು ಏನು ಒಂದು ಡಿಸಿಷನ್ನ ತಗೊಂಡು ನಮ್ಮ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವ್ರನ್ನ ಆಯ್ಕೆ ಮಾಡಿದ್ದಾರೆ, ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಸಹ ಒಟ್ಟಿಗೆ ಸೇರಿ ಮುಂದೆ ಬರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರ ನಾಯಕತ್ವದಲ್ಲಿ ಮುಂದೆ ಬರ್ತಕ್ಕಂಥ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಲೋಕಸಭಾ ಎಲೆಕ್ಷನಲ್ಲಿ ಕನಿಷ್ಠ ಪಕ್ಷ 25ಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಲೋಕಸಭೆಯನ್ನು ಗೆದ್ದು ನಾವು ಈ ಸಾರಿ ಭಾರತೀಯ ಜನತಾ ಪಕ್ಷ ಏನು ಅಂತ ಇಡೀ ನಮ್ಮ ಕರ್ನಾಟಕದಿಂದ ರಾಷ್ಟ್ರಕ್ಕೆ ನಾವು ಒಂದು 25ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರನ್ನ ಕಲಿಸೋದಕ್ಕೆ ನಾವೆಲ್ಲರೂ ಸಹ ಒಂದು ಪಣವನ್ನು ತೊಟ್ಟು ಕೆಲಸ ಮಾಡ್ತೀವಿ ಅಂತೇಳಿ ನಾನು ಒಂದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ನಮ್ಮೆಲ್ಲರ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಬಿಜೆಪಿ ನಗರಾಧ್ಯಕ್ಷರು ಚಿಕ್ಕಬಳ್ಳಾಪುರ, ನಮಗೆಲ್ಲ ತುಂಬ ಯುವಕರಿಗೆಲ್ಲ ಶಕ್ತಿ ಬಂದಂಗೆ ಆಗಿದೆ. ಯಾಕೆಂದರೆ ನಮ್ಮ ವಿಜೇಂದ್ರಣ್ಣ ಅವರು ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿದರು ಹಾಗೂ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಸಂಘಟನಾ ಚಿತ್ರ ಅವರು ಸಂಘಟನೆಗೆ ನಮಗೆ ಬಲ ಬಂದಂಗೆ ಆಯಿತು. ಈ ಜವಾಬ್ದಾರಿಯನ್ನು ಕೊಟ್ಟ ಕೇಂದ್ರ ನಾಯಕರಿಗೆ ಹಾಗೂ ರಾಜ್ಯ ನಾಯಕರಿಗೆ ಧನ್ಯವಾದವನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಸರ್, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರೇ ಆಯ್ಕೆ ಆಗಿದ್ದಾರೆ, ಇದ್ರ ಬಗ್ಗೆ ತಮ್ಮ ಮಾತು. ಸರ್, ಈಗ ನಮ್ಮ ಬಿಜೆಪಿದಲ್ಲಿ ಒಬ್ಬ ಒಳ್ಳೆಯ ಲೀಡ್ರು ಬೇಕಾಗಿತ್ತು. ಈಗ ಇವರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿರೋದು ಈಗ ಒಂದು ಬಲ ಬಂದಂಗೆ ಆಗಿದೆ ಎಲ್ಲರಿಗೂ. ಇಷ್ಟು ದಿವಸ ಏನಿತ್ತು ಅಂದರೆ ಸ್ವಲ್ಪ ಬಲ ಇಲ್ದಿರ ಇದ್ದಂಗಿದ್ರು ಎಲ್ಲರೂ. ಈಗ ನಿನ್ನೆಯಿಂದ ಏನು ಅನೌನ್ಸ್ ಮಾಡಿದಾಗಿಂದ ಎಲ್ಲರಿಗೂ ಒಂದು ಶಕ್ತಿ ಬಂದಂಗೆ ಆಗಿದೆ. ಎಲ್ಲರೂ ಈಗ ಕಾರ್ಯಕರ್ತರೆಲ್ಲರೂ ಹುಮ್ಮಸ್ಸಿಂದ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಆಗಿದೆ. ವಿಜಯೇಂದ್ರ ಅವ್ರಿಗೆ ಒಳ್ಳೆಯದಾಗಲಿ, ಮತ್ತು ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ತಿರ್ಗಾ ನಾವು ನೆಕ್ಸ್ಟು ಏನು ಈಗ ಬರ್ತಾಯಿರೋ ಎಂ ಪಿ ಎಲೆಕ್ಷನ್ಗೆ ಎಲ್ಲರೂ ಕೈ ಜೋಡಿಸ್ತೀವಿ. ವಿಜೇಂದ್ರ ಅವ್ರ ಕೈ ಜೋಡಿಸಿ ಅವ್ರು ಬಲಪಡಿಸಿ ನೆಕ್ಸ್ಟ್ ಬಿ ಜೆ ಪಿ ಬರೋ ಥರ ನಾವೆಲ್ಲನೂ ಕೆಲಸ ಮಾಡ್ತೀವಿ ಸರ್. ಮುಂದಿನ ಲೋಕಸಭೆಯಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ಬೋದು ಅಂತ ತಮ್ಗೆ ಅನಿಸುತ್ತೆ? ಸರ್, ನಮ್ಮ ನಾಯಕರಾದ ಮೋದಿ ಅವರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಹಾಗೂ ಇಲ್ಲಿ ನಮ್ಮ ಎಂ ಪಿಗಳು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಖಂಡಿತವಾಗಿನೂ ಈ ಸರಿ ಮಿನಿಮಮ್ 90% ಸೀಟ್ವರೆಗೂ ತೊಗೊಳೋ ಚಾನ್ಸಸ್ ಇದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ನಮ್ಮ ಹೆಸರು ಶಿವಲಿಂಗಯ್ಯ ಅಂತ ಹೇಳ್ಬಿಟ್ಟು. ಸೊ ನಾವಿಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದಿರೋದು. ಸೊ ನಮ್ಗೆ ನಿಜವಾಗ್ಲೂ ವಿಜೇಂದ್ರ ಅವರು ಇವತ್ತು ರಾಜ್ಯಾಧ್ಯಕ್ಷರಾಗಿ ಅಪಾಯಿಂಟ್ ಆಗಿರೋದು ತುಂಬ ನಮಗೆ ಸ್ವಾಗತಾರ್ಹ. ಮತ್ತು ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಅವ್ರ ತಂದೆ ಥರನೇ ಅವರು ಬೆಳೀಬೇಕು. ಮತ್ತು ಕರ್ನಾಟಕದಲ್ಲಿ ಏನಾದರೂ ಬಿ ಜೆ ಪಿ ಇವತ್ತು ಉಳಿಬೇಕಂತ ಅಂದರೆ ಯಡಿಯೂರಪ್ಪ ಅವರು ಮತ್ತು ಅವರ ಮಗ ವಿಜೇಂದ್ರ ಅವರು ರಾಘವೇಂದ್ರ ಅವರೇ ಇದಕ್ಕೆಲ್ಲ ಒಂದು ನಾವು ಬುನಾದಿ ಹಾಕ್ಕೊಡ್ಬೇಕು. ತುಂಬ 6 ತಿಂಗಳಿಂದ ಕರ್ನಾಟಕದ ಜನತೆ ಸುಮಾರು ಈಗ ಸರ್ಕಾರದ ಇದೆಲ್ಲ ಕಾರ್ಯವೈಖರಿ ನೋಡಿ ಸುಸ್ತಾಗಿದ್ದಾರೆ. ಅಟ್ಲೀಸ್ಟು 6 ತಿಂಗಳಿಂದ ಯಾರೂ ಜನನಾಯಕರಿಲ್ಲ ಅಂತ ಹೇಳ್ಬಿಟ್ಟು, ರಾಜ್ಯ ನಾಯಕರಿಲ್ಲ ಅಂತ ಹೇಳ್ಬಿಟ್ಟು ಒಂದು ರೀತಿಯಲ್ಲಿ ಎಲ್ಲ ಒಂಥರ ಡ್ಯುವಲ್ ಮೈಂಡ್ನಲ್ಲಿದ್ದರು. ಸೊ ಹಾಗಾಗಿ ಇವಾಗ ಒಬ್ಬರು ಒಳ್ಳೆಯ ನಾಯಕನ ಅಪಾಯಿಂಟ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿ, ತುಂಬ ಸ್ವಾಗತ. ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ನಮಗೂ ಒಂಥರ ಆಸೆ ಇದೆ, ಅವ್ರು ಚೆನ್ನಾಗಿ ಬೆಳೆಸ್ತಾರೆ, ಕರ್ನಾಟಕದ ಜನತಾ ಪಾರ್ಟಿಯನ್ನು ಚೆನ್ನಾಗಿ ಬೆಳೆಸ್ತಾರೆ ಅನ್ನೋದು ನಮಗೂ ತುಂಬ ಖುಷಿಯಾಗಿದೆ. ನಾವು ಅವ್ರ ಜೊತೆಯಲ್ಲಿ ಇದು ಕೆಲಸ ಮಾಡ್ತೀವಿ.
ವಿಜೇಂದ್ರ ಅವರಿಗೆ ಲೋಕಸಭಾ ಚುನಾವಣೆ ಬಹು ದೊಡ್ಡ ಸವಾಲಾಗಿದೆ. ಡೆಫಿನೆಟ್ ಆಗಿ ಅದನ್ನು ಗೆದ್ದು ಬಂದೇ ಬರ್ತಾರೆ, ನೋ ಡೌಟ್ ಇನ್ ದಟ್. ಯಾಕೆಂದರೆ ಅವ್ರಿಗೆ ಒಂದು ಒಳ್ಳೆ ಅವಕಾಶವೂ ಸಿಕ್ಕಿದೆ ಮತ್ತು ಒಳ್ಳೆ ಟೈಮಲ್ಲಿ ಸಿಕ್ಕಿದೆ. ಸೊ ಗ್ಯಾರಂಟಿ ಅವರು ಇವಾಗೇನು ಕರ್ನಾಟಕದಲ್ಲಿ 28 ಏನು 28 ಮತಕ್ಷೇತ್ರಗಳಿದೆ ಎಲ್ಲನೂ ಗೆದ್ದು ಬರುವಂಥ ಒಂದು ದೇವರು ಅವ್ರಿಗೆ ಒಳ್ಳೆ ಇದು ಕೊಡಲಿ.